ಓಕೆ, ಲಾಕ್ಡೌನ್ ಅನ್ನ ತೆಗಿತಾರ? ಲಾಕ್ಡೌನ್ ತೆಗೆಯೋದರ ಪರ ರಾಜ್ಯಗಳ ಒಲವಿದೆ. ಕೇವಲ ಎರಡು ರಾಜ್ಯಗಳಷ್ಟೇ ಲಾಕ್ಡೌನ್ ಮುಂದುವರಿಕೆಗೆ ಮನವಿಯನ್ನ ಮಾಡಿದವೆ. ಈಗ ಹಿಮಾಚಲ ಪ್ರದೇಶ, ಮೇಘಾಲಯ ರಾಜ್ಯಗಳಿಂದ ಲಾಕ್ಡೌನ್ ಪರ ವಾದವನ್ನ ಮಾಡ್ತಾ ಇದ್ದಾರೆ. ಉಳಿದ ರಾಜ್ಯಗಳಿಂದ ಲಾಕ್ಡೌನ್ ತೆಗೆಯೋದರತ್ತ ಒಲವನ್ನ ತೋರಿಸ್ತಾ ಇದ್ದಾವೆ. ಲಾಕ್ಡೌನ್ ತೆಗೆಯೋದರ ಪರ ರಾಜ್ಯಗಳ ಒಂದಿಷ್ಟು ಒಲವನ್ನ ತೋರಿಸಿದೆ. ಲಾಕ್ಡೌನ್ ಅನ್ನ ವಿನಾಯಿತಿಯನ್ನ ಕೊಡಿ ಅಂತ, ಕೇವಲ ಎರಡು ರಾಜ್ಯಗಳಷ್ಟೇ ಲಾಕ್ಡೌನ್ ಅನ್ನ ಮುಂದುವರಿಸಿ ಅನ್ನೋ ಮನವಿಯನ್ನ ಈಗ ಕೇಂದ್ರಕ್ಕೆ ಮಾಡಿಕೊಂಡಿದೆ ಹಿಮಾಚಲ ಪ್ರದೇಶ ಮತ್ತು ಮೇಘಾಲಯ. ಉಳಿದ ರಾಜ್ಯಗಳಿಂದ ಲಾಕ್ಡೌನ್ ತೆಗೆಯಬೇಕು ಅನ್ನೋದೇ ಒಲವು ಜಾಸ್ತಿ ಇದೆ. ಸೊ ಏನ್ ಮಾಡುತ್ತೆ ಕೇಂದ್ರ ಸರ್ಕಾರ ಅನ್ನೋದು, ಬಟ್ ಗೃಹ ಸಚಿವರು ಹೇಳ್ತಾ ಇರೋದು ಇನ್ನಷ್ಟು ದಿನ ತಾಳ್ಮೆ ಅಗತ್ಯ ಅನ್ನೋ ಮಾತನ್ನ. ಆ ಮೂಲಕವಾಗಿ ಲಾಕ್ಡೌನ್ ಮುಂದುವರಿಯೋ ಸಾಧ್ಯತೆ ಇರಬಹುದಾ ಗೊತ್ತಿಲ್ಲ, ಏನ್ ಮಾಡುತ್ತೆ ಕೇಂದ್ರ ಸರ್ಕಾರ ಅಂತ. ಬಟ್ ಎರಡು ರಾಜ್ಯಗಳು ಮಾತ್ರ ಲಾಕ್ಡೌನ್ ಅನ್ನ ಮುಂದುವರಿಸಿ ಅಂತ ಕೇಳ್ತಾ ಇದ್ದಾವೆ, ಹಿಮಾಚಲ ಪ್ರದೇಶ ಮತ್ತು ಮೇಘಾಲಯ. ಇವೆರಡು ರಾಜ್ಯಗಳು ಈಗ ಬೇಡಿಕೆಯನ್ನ ಇಟ್ಟಿರೋದು ಈ ಲಾಕ್ಡೌನ್ ಅನ್ನ ಮುಂದುವರಿಸಿ ಅಂತ. ಸೊ ಮುಂದುವರಿಕೆಗೆ ಮನವಿಯನ್ನ ಮಾಡಿಕೊಂಡಿರೋದು ಎರಡು ರಾಜ್ಯಗಳಷ್ಟೇ, ಅದು ಹಿಮಾಚಲ ಪ್ರದೇಶ, ಇನ್ನೊಂದು ಮೇಘಾಲಯ. ಇವೆರಡು ರಾಜ್ಯಗಳು ಲಾಕ್ಡೌನ್ ಪರವಾಗಿ ವಾದವನ್ನ ಮಾಡಿವೆ, ಕೇಂದ್ರದ ಮುಂದೆ ಇಟ್ಟಿದೆ. ಉಳಿದ ರಾಜ್ಯಗಳೆಲ್ಲವೂ ಕೂಡ ಲಾಕ್ಡೌನ್ ಅನ್ನ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕೆಲವು ಕಡೆಗೆ ಸಡಿಲವನ್ನ ಮಾಡಬೇಕು, ಕೆಲವು ಹಾಟ್ಸ್ಪಾಟ್ ಝೋನ್ ಏನಿದಾವೆ ಆ ಝೋನ್ಗಳನ್ನ ಲಾಕ್ಡೌನ್ ಮಾಡಿಕೊಂಡು ಉಳಿದ ಕಡೆ ಎಲ್ಲ ರಿಯಾಯಿತಿ ಕೊಟ್ಬಿಡಿ, ನಾವು ಕೆಲಸವನ್ನ ಮಾಡ್ಕೊಳ್ತೀವಿ ಅನ್ನೋದನ್ನ ಉಳಿದಂತ ರಾಜ್ಯಗಳು ಮನವಿಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಹಿಮಾಚಲ ಪ್ರದೇಶ ಮತ್ತು ಮೇಘಾಲಯ ಮಾತ್ರ ಹೀಗೆ ಯಥಾಸ್ಥಿತಿಯಾಗಿ ಲಾಕ್ಡೌನ್ ಹೇಗಿದೆಯೋ ಹಾಗೆ ಮುಂದುವರಿಸಿ ಇನ್ನೊಂದಿಷ್ಟು ದಿನ ಅನ್ನೋ ಬೇಡಿಕೆಯನ್ನ ಕೇಂದ್ರದ ಮುಂದೆ ಇಟ್ಟಿದೆ. ಕೇಂದ್ರ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಇವತ್ತಂತೂ ಆಗಲ್ಲ, ನಾಳೆನೂ ಆಗಲ್ಲ, ಮೇ ಕೊನೆಯ ಆಗ್ಬೋದು, ಕೊನೆಯ ದಿನ ಆಗ್ಬೋದು, ಅಥವಾ ಮೊದಲನೇ ಮೇ ಒಂದು ಅಥವಾ ಎರಡನೇ ದಿನ ಆಗ್ಬಹುದು ಅಂತಿದ್ದಾರೆ. ಸೊ ಆರ್ಥಿಕ ಚಟುವಟಿಕೆಗೆ ಅವಕಾಶ ಮಾಡಿಕೊಡಿ ಅನ್ನೋ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಪ್ರಧಾನಿಗೆ. ಒಡಿಶಾ ಸಿಎಂ ಈಗ ಮನವಿಯನ್ನ ಮಾಡ್ಕೊಂಡಿರೋದು ಆರ್ಥಿಕ ಚಟುವಟಿಕೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಪ್ರಧಾನಿಗೆ. ಒಡಿಶಾ ಸಿಎಂ ಮನವಿಯನ್ನ ಮಾಡ್ಕೊಂಡಿರುವಂಥದ್ದು ಆರ್ಥಿಕ ಚಟುವಟಿಕೆಗೆ. ಎಕ್ಸಾಕ್ಟ್ ಆಗಿ ಎಲ್ಲ ರಾಜ್ಯಗಳು ಕೇಳ್ಕೊಳ್ತಾ ಇರೋದು ಇದನ್ನೇ, ಕೆಲವು ಕಡೆಗೆ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಕಾರಣ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಹಿಂದೆನೆ ಹೇಳಿತ್ತು ಯಾವುದೇ ರೀತಿಯಾದಂಥ ಸಡಿಲಿಕೆಯನ್ನ ರಾಜ್ಯಗಳು ಮಾಡೋ ಹಾಗಿಲ್ಲ, ಸೊ ಅದು ಕೇಂದ್ರದ ಗಮನಕ್ಕೆ ಬರದೆ ಹಾಗೆ ಮಾಡೋ ಹಾಗಿಲ್ಲ ಅಂತ ಹೇಳಿ. ಕಠಿಣವಾಗಿ ಮಾಡೋದಾದ್ರೆ ಕಠಿಣವಾಗಿ ಇನ್ನಷ್ಟು ಕ್ರಮವನ್ನು ನೀವು ಕೈಗೊಳ್ಳಬಹುದು, ಬಟ್ ಅದನ್ನು ಸಡಿಲಗೊಳಿಸೋದು ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನು ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಪ್ರಧಾನಿ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಆರೋಗ್ಯ ಸೇತು ಆ್ಯಪ್ನಲ್ಲಿ ಜನರ ನೋಂದಣಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಪ್ರಧಾನಿ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಆರೋಗ್ಯ ಸೇತು ಆ್ಯಪ್ನಲ್ಲಿ ಜನರ ನೋಂದಣಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೆಸರಿದೆ, ವಯಸ್ಸಿದೆ, ಆಮೇಲೆ ನಿಮ್ಮ ಆರೋಗ್ಯ ಹೇಗಿದೆ, ಕೆಮ್ಮಿದೆಯಾ, ಜ್ವರ ಇದೆಯಾ, ಇದನ್ನು ನಿಮ್ಮ ಪರೀಕ್ಷೆಗೆ ಒಳಪಡಿಸೋದಿರುತ್ತೆ ಅದರಲ್ಲಿ ಅಷ್ಟೇ. ಅದನ್ನು ನೀವು ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಂದಣಿಯನ್ನು ಮಾಡಿಕೊಳ್ಬೇಕು. ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಪ್ರಧಾನಿ ಮೋದಿ ಕರೆಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಸೇತು ಆ್ಯಪ್ ಅದು ಸರ್ಕಾರದ ಆ್ಯಪ್. ಸೊ ಲಾಕ್ಡೌನ್ ವಿಸ್ತರಿಸಲು ಆಂಧ್ರದಿಂದ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಲಾಕ್ಡೌನ್ ಅನ್ನ ಇನ್ನೂ ಅಷ್ಟು ದಿನ ವಿಸ್ತರಿಸಬೇಕು ಅನ್ನೋದನ್ನ ಈಗ ಆಂಧ್ರ ಮನವಿ ಮಾಡ್ಕೊಳ್ತಾ ಇದೆ. ಹಿಮಾಚಲ ಪ್ರದೇಶ, ಮೇಘಾಲಯ ಜೊತೆಗೆ ಆಂಧ್ರಪ್ರದೇಶ ಕೂಡ ಈಗ ಕೇಳ್ಕೊಳ್ತಾ ಇರೋದು ಲಾಕ್ಡೌನ್ ಅನ್ನ ವಿಸ್ತರಿಸಿ ಅಂತ ಈಗ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಅಲ್ಲಿಗೆ ಮೂರು ರಾಜ್ಯಗಳು ಈಗ ಸೇರ್ಪಡೆಗೊಳ್ತಾ ಇದೆ. ಅಂದ್ರೆ ಲಾಕ್ಡೌನ್ ಅನ್ನ ವಿಸ್ತರಿಸಿ ಅಂತ ಮನವಿ ಮಾಡಿಕೊಳ್ಳುವಂತಹ ಮೂರು ರಾಜ್ಯಗಳು ಸೇರ್ಕೊಂಡಿದೆ. ಇಲ್ಲಿಯವರೆಗೂ ಎರಡಿತ್ತು. ಪ್ರಧಾನಿ ಮೋದಿ ಸಭೆಯಲ್ಲಿ ಆಂಧ್ರ ಮನವಿಯನ್ನ ಮಾಡಿಕೊಂಡಿದೆ ಆಂಧ್ರಪ್ರದೇಶ. ಸೊ ಲಾಕ್ಡೌನ್ ವಿಸ್ತರಿಸಲು ಆಂಧ್ರದಿಂದ ಈಗ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಲಾಕ್ಡೌನ್ ಅನ್ನ ವಿಸ್ತರಿಸಿ, ಸಡಿಲ ಬೇಡ ಈಗ ಸದ್ಯಕ್ಕೆ ಅನ್ನೋ ಮಾತನ್ನ ಆಂಧ್ರ ಹೇಳ್ತಾ ಇದೆ. ಹಿಮಾಚಲ ಪ್ರದೇಶ, ಮೇಘಾಲಯ ಹೀಗೆ ಕೇಳಿಕೊಂಡಿತ್ತು ಎರಡು ರಾಜ್ಯಗಳು. ಉಳಿದಂತ ರಾಜ್ಯಗಳು ಸಡಿಲ ಮಾಡಲಿ ಅಂತ ಆಯ್ತು. ಆದ್ರೆ ಈಗ ಆಂಧ್ರಪ್ರದೇಶ ಪ್ರಧಾನಿ ಮೋದಿ ಅವರ ಮುಂದೆ ಹೇಳ್ತಾ ಇದೆ ಲಾಕ್ಡೌನ್ ಅನ್ನ ಇನ್ನಷ್ಟು ವಿಸ್ತರಿಸಿ ಅಂತ. ಓಕೆ, ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ ಲಾಕ್ಡೌನ್ ನಿಂದ ಕೊರೋನಾ ಹಬ್ಬುವಿಕೆ ಕಡಿಮೆ ಆಗಿದೆ. ಎಕ್ಸಾಕ್ಟ್ಲಿ, ದೇಶದಲ್ಲಿ ಲಾಕ್ಡೌನ್ ನಿಂದಾಗಿ ಕೊರೋನಾ ಹಬ್ಬುವ ಕಡಿಮೆ ಆಗಿದೆ. ಆದ್ರೆ ಇರುವಂತದ್ರಲ್ಲಿ ಮಾತ್ರ ಕಾಣಿಸಿಕೊಳ್ತಾ ಇದೆ ಅಷ್ಟೇ, ಹಬ್ಬೋದನ್ನ ನಿಲ್ಲಿಸಲಾಗಿದೆ, ಹಬ್ಬೋದು ಕಡಿಮೆ ಆಗಿದೆ ಅನ್ನೋದನ್ನ ಈಗ ಪ್ರಧಾನಿಗಳು ಹೇಳ್ತಾ ಇದ್ದಾರೆ.
ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಾಗಿರೋಣ. ಲಾಕ್ಡೌನ್ ನಿಂದ ಕೊರೋನಾ ಹಬ್ಬುವಿಕೆ ಕಡಿಮೆಯಾಗಿದೆ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅನ್ನೋದನ್ನ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ. ಕೆಲವು ರಾಜ್ಯಗಳು ಸಡಿಲ ಮಾಡಿ ಅಂತ ಹೇಳ್ತಿದ್ದಾವೆ, ಕೆಲವು ರಾಜ್ಯಗಳು ಲಾಕ್ಡೌನ್ ಅನ್ನು ವಿಸ್ತರಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಲಾಕ್ಡೌನ್ ನಿಂದ ಕೊರೋನಾ ಹಬ್ಬುವಿಕೆ ಕಡಿಮೆ ಆಗಿದೆ ಅನ್ನೋದನ್ನ ಪ್ರಧಾನಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಒಗ್ಗಟ್ಟಾಗಿದ್ದೀವಿ ಪ್ರಧಾನಿಗಳೇ. ರಾಜ್ಯ ಮತ್ತು ಕೇಂದ್ರದ ಒಗ್ಗಟ್ಟಿನ ಬಗ್ಗೆ ಮೋದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಲಾಕ್ಡೌನ್ ನಿಂದ ಕೊರೋನಾ ಹಬ್ಬುವಿಕೆ ಕಡಿಮೆ ಆಗಿದೆ, ಜೊತೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಈ ಕೊರೋನಾ ವಿರುದ್ಧದ ಹೋರಾಟದಲ್ಲಿ. ಅಷ್ಟಲ್ಲದೇ ರಾಜ್ಯ ಮತ್ತು ಕೇಂದ್ರದ ನಡುವೆ ಇರುವಂತಹ ಒಗ್ಗಟ್ಟೇನಿದೆ ಅದರ ಬಗ್ಗೆ ಮೆಚ್ಚುಗೆಯನ್ನು ಕೂಡ ಪ್ರಧಾನಿಗಳು ವ್ಯಕ್ತಪಡಿಸಿದ್ದಾರೆ. ಅಂದರೆ ಕೇಂದ್ರದ ಹೇಳುವಂತಹ ನಿಯಮಗಳನ್ನು ರಾಜ್ಯ ಸರ್ಕಾರಗಳು ಪಾಲನೆ ಮಾಡ್ತಾ ಇದ್ದಾವೆ, ಇಬ್ಬರ ನಡುವೆ ಹೊಂದಾಣಿಕೆ ಚೆನ್ನಾಗಿದೆ, ಒಗ್ಗಟ್ಟು ಚೆನ್ನಾಗಿದೆ. ಸೊ ಹಾಗಾಗಿನೇ ಈ ಕೊರೋನಾವನ್ನು ಓಡಿಸೋಕೆ ಸಾಧ್ಯ ಆಗ್ತಾ ಇದೆ ದೇಶದಲ್ಲಿ. ನಾನೇ ಯಾಕೆ ಕೇಳಬೇಕು ಅನ್ನೋದಾಗ್ಬಿಟ್ಟಿದ್ರೆ ಇದ್ಯಾವುದು ಕೂಡ ಆಗ್ತಾ ಇರಲಿಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ಈಗ ಪ್ರಧಾನಿಗಳು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರದ ಒಗ್ಗಟ್ಟಿನ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಅನ್ನೋ ಮಂತ್ರವನ್ನು ಕೂಡ ಈಗ ಪ್ರಧಾನಿಗಳು ಪಠಿಸ್ತಾ ಇದ್ದಾರೆ. ಲಾಕ್ಡೌನ್ನಿಂದಾಗಿ ಕೊರೋನಾ ಹಬ್ಬುವಿಕೆಯನ್ನು ಕಡಿಮೆ ಆಗಿದೆ ಅನ್ನೋದನ್ನು ಕೂಡ ಈಗ ಪ್ರಧಾನಿಗಳು ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಓಕೆ, ಪ್ರಧಾನಿಗಳು ಈಗ ದೇಶದ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಸಂವಾದವನ್ನು ನಡೆಸ್ತಾ ಇದ್ದಾರೆ. ಈ ಸಂವಾದದಲ್ಲಿ ಹಲವು ರಾಜ್ಯಗಳು ಲಾಕ್ಡೌನ್ ಅನ್ನು ವಿಸ್ತರಿಸಿ ಅನ್ನೋ ಬೇಡಿಕೆಯನ್ನು ಇಟ್ಟಿವೆ. ಕೆಲವು ರಾಜ್ಯಗಳು ಸಡಿಲಗೊಳಿಸಿ ನಮಗೊಂದಿಷ್ಟು ಅವಕಾಶವನ್ನು ಮಾಡಿಕೊಡಿ ಆರ್ಥಿಕ ಚಟುವಟಿಕೆಗೆ ಅನ್ನೋ ಬೇಡಿಕೆಯನ್ನು ಇಟ್ಟಿದೆ. ಇನ್ನೊಂದು ಕಡೆಗೆ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ರಾಜ್ಯ ಮತ್ತು ಕೇಂದ್ರ ಒಗ್ಗಟ್ಟಿನ ಬಗ್ಗೆ ಮೋದಿ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಲಾಕ್ಡೌನ್ ಅನ್ನು ಈಗ ಏನು ಸತತವಾಗಿ 35 ದಿನ ಆಗೋಯಿತು, ಈ ಲಾಕ್ಡೌನ್ನಿಂದಾಗಿ ಕೊರೋನಾ ಹರಡೋದನ್ನು ತಡೆಗಟ್ಟಿದ್ದೇವೆ, ಆಗಿದೆ, ಸಾಧ್ಯ ಆಗಿದೆ ಅನ್ನೋ ಮಾತನ್ನು ಪ್ರಧಾನಿಗಳು ಈಗ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದೇ ಒಗ್ಗಟ್ಟು ಇನ್ನೂ ಹೆಚ್ಚಿನ ದಿನ ಬೇಕು ಅನ್ನೋ ಮಾತನ್ನು ಕೂಡ ಪ್ರಧಾನಿಗಳು ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಆರೋಗ್ಯ ಸೇತು ಆ್ಯಪ್ ಅನ್ನು ಬಳಸ್ಕೊಳ್ಳಿ, ಎಲ್ಲರೂ ಕೂಡ ಅದರಲ್ಲಿ ನೋಂದಾಯಿಸಿಕೊಳ್ಳಿ ಅಂತ. ಸೊ ಪ್ರಧಾನಿ ಮೋದಿ ಸಂವಾದದಲ್ಲಿ ಬಿಹಾರ್ CM ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಮನೆ ಮನೆ ಆರೋಗ್ಯ ತಪಾಸಣೆಗೆ ಕ್ರಮ ಕೈಗೊಳ್ಳಿ, ಮನೆ ಮನೆಗೂ ಕೂಡ ಆರೋಗ್ಯ ತಪಾಸಣೆ ಆಗಬೇಕು, ಅದಕ್ಕೆ ಕ್ರಮ ಕೈಗೊಳ್ಳಿ ಅನ್ನೋದನ್ನು ಬಿಹಾರದ ಮುಖ್ಯಮಂತ್ರಿ ಆಗಿರುವಂಥ ನಿತಿನ್ ಪಟ್ನಾಯಕ್ ಅವರು ಕೂಡ ಈಗ ಹೇಳಿದ್ದಾರೆ. ಮನೆ ಮನೆಗೆ ಹೋಗಿ ಆರೋಗ್ಯ ತಪಾಸಣೆಯನ್ನು ಮಾಡೋ ರೀತಿಯಲ್ಲಿ ಆಗಬೇಕು ಅನ್ನೋದನ್ನು ಬಿಹಾರದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ.